ನಮಸ್ಕಾರ ದೋಸ್ತೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಎಲ್ಲರಿಗೂ ಸ್ವಾಗತ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತ ಮ್ಯಾಟ್ರು ಪೃಥ್ವಿ ಶಾ ಅವರ ಬಗ್ಗೆ. ಪೃಥ್ವಿ ಶಾ ಏನೋ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಏನಗ್ರು ಪೊಲೀಸ್ ಕೇಸ್ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಮುಂಬೈಯಲ್ಲಿ ಅಂತ ಸುಮಾರು ಜನ ಆಗ್ತಿದ್ರ ಕಾಮೆಂಟ್ ಅಲ್ಲಿ. ಹೌದು, ಪೃಥ್ವಿ ಶಾ ಮೇಲೆ ಅಟ್ಯಾಕ್ ಆಗಿದೆ. ಪೃಥ್ವಿ ಶಾ ಅಸಾಲ್ಟ್ ಮಾಡಿದರೆ, ಉಮೆನ್ನ ಒಬ್ರು ಹುಡುಗಿನ ಹಿಡ್ಕೊಂಡು ಹೊಡೆದಿದ್ದಾರೆ, ಆ ಥರ ಈ ಥರ ಅಂತೆಲ್ಲ ಏನೇನೋ ಕೇಸ್ಗಳು. ಅವರು ಇವ್ರ ಮೇಲೆ ಹಾಕಿದ್ರೆ, ಇವ್ರು ಅವ್ರ ಮೇಲೆ ಹಾಕಿದ್ರೆ, ಅದು ಇದು ಎಲ್ಲ ಏನೇನೋ ಆಗಿದೆ ಸೀನ್ ಮುಂಬೈಯಲ್ಲಿ. ಸೊ ಸೀನ್ ಏನಕ್ಕೆ ಆಗಿರೋದು ಅಂತಂದ್ರೆ, ಯಾವುದೋ ಹೋಟೆಲ್ ಹತ್ರ ಆಗಿರುವಂತ ಇನ್ಸಿಡೆಂಟ್ ಇದು. ಪೃಥ್ವಿ ಶಾ ಅವ್ರ ಹತ್ರ ಫೋಟೋ ತಕ್ಕೊಳ್ಳೋಕ್ಕೋಸ್ಕರ ಫ್ಯಾನ್ಸ್ ಗಳೆಲ್ಲ ಕಾಯ್ಕೊಂಡು ನಿಂತ್ಕೊಂಡಿರಂತೆ. ಸೊ ಆ ಟೈಮಲ್ಲಿ ಆಗಿರುವಂತ ಇನ್ಸಿಡೆಂಟ್ ಇದು. ಸಿಕ್ಕಾಪಟ್ಟೆ ಫೋಟೋಸ್ನ ಪೃಥ್ವಿ ಶಾ ಅವರು ಫ್ಯಾನ್ಸ್ ಗಳಿಗೆ ಕೊಟ್ರಂತೆ, ಸೆಲ್ಫಿ ತಗೊಂಡ್ರಂತೆ. ಸೊ ಅದಾದ್ಮೇಲೆ ಇವರು ಸ್ವಲ್ಪ ತಿಕ್ಕಲಿಡಿತಂತೆ, ಎಷ್ಟೋ ಅಂತ ಫೋಟೋ ಇಸ್ಕೊಳ್ಳೋಣ ಗುರು, ತಗೊಳ್ಳೋಣ ಗುರು ಅಂತ ಅನ್ಕೊಂಡು, ಸೊ ಫ್ಯಾನ್ಸ್ ಗಳನ್ನೆಲ್ಲ ಸ್ವಲ್ಪ ಈಚೆ ಕಳಿಸಿದ್ರಂತೆ. ಅಂದ್ರೆ ಈಚೆ ಕಳಿಸಿದ್ರು ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡಿದ್ರಂತೆ. ಸೊ ಆ ಟೈಮಲ್ಲಿ ಆಗಿರುವಂತ ಇನ್ಸಿಡೆಂಟ್ ಇದು. ಏನಕ್ಕೆ ಫೋಟೋ ತೆಗೆಸ್ಕೊಂತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಒಂಥರ ಮಾಪ್ ಥರ ಫಾರ್ಮ್ ಆಗ್ಬಿಟ್ಟಲ್ಲಿ. ಸೊ ಈ ಸ್ವಪ್ನ ಗಿಲ್ ಅಂತ ಏನಿದ್ದಾರೆ, ಸೊ ಇವ್ರು ಬಂದ್ಬಿಟ್ಟು ಜಗಳ ಆಡಿರೋದು ಬೇಸಿಕಲಿ. ಪೃಥ್ವಿ ಶಾ ಅವರು ಸ್ವಲ್ಪ ಕೈ ಎಲ್ಲ ಮಿಲಾಯಿಸ್ಕೊಂಡೆಲ್ಲ, ಆ ವಿಡಿಯೋ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಇಷ್ಟ ಇದ್ರೆ ಹೋಗ್ಬಿಟ್ಟು ನೋಡ್ಬೋದು, ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಅಲ್ಲಿ ಕಿತ್ತಾಟ ಎಲ್ಲ ಆಗಿದೆ. ಸೊ ಬೇಸ್ಬಾಲ್ ಬ್ಯಾಟ್ ಎಲ್ಲ ತೊಗೊಂಬಂದಿರಂತೆ ಹೊಡೆಯೋದಕ್ಕೆ ಪೃಥ್ವಿ ಶಾ ಅವರಿಗೆ. ಈ ಚಿಕ್ಕ ಚಿಕ್ಕ ಕಿತಾಪದಿ ಏನು ದೊಡ್ಡ ಪುಡಾಂಗ್ ಆಗ್ಬಿಟ್ಟಿದೆ, ದೊಡ್ಡ ದಾದಾ ಪ್ಲೇಯರ್ ಆಗೋಗ್ಬಿಟ್ಟಿದೆ ನೀನು, ಹಂಗೆ ಹಿಂಗೆ ಅಂತೆಲ್ಲ ಜಗಳಗಳು ಆಗಿದ್ದಾವೆ. ಒಂಥರ ಚಿಲ್ಲರೆ ಮ್ಯಾಟ್ರಿಗೆ ಈ ಥರ ಜಗಳ ಆಗಿದೆ ಅಂತ ಹೇಳಬೇಕು. ಸೆಲ್ಫಿ ತಗೊಳ್ಳೋಂಥ ವಿಚಾರದಲ್ಲಿ ಈ ಥರ ಮ್ಯಾಟ್ರ್ ಆಗಿದೆ. ಸೆಲ್ಫಿ ಕೊಡೋಕ್ಕಾಗೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಕಿತಾಪತಿ ಜೊತೆಗೆ ಪೃಥ್ವಿ ಶಾ ಅವ್ರ ಫ್ರೆಂಡ್ಸ್ಗಳು ಬೇರೆ ಇದ್ರಂತೆ, ಅವ್ರು ಸ್ವಲ್ಪ ಕಿತಾಪತಿ ಮಾಡಿರ್ತಾರೆ, ಹಂಗೆ ಹಿಂಗೆ ಎಲ್ಲ ಕಿತಾಪತಿ ಆಗ್ಬಿಟ್ಟು. ಇಲ್ಲಿ ಬರೀ ಪೃಥ್ವಿ ಶಾ ಅವ್ರದೇ ತಪ್ಪು ಅಂತ ಹೇಳೋಕ್ಕಾಗಲ್ವಾ, ಅಥವಾ ಅವ್ರದೇ ಬರೀ ತಪ್ಪು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಆಬ್ವಿಯಸ್ಲಿ ವುಮೆನ್ಸ್ ಅಂತ ಅಂದಾಗ ಸುಮ್ಮನೆ ತಳ್ಬಿಟ್ರೆ ಸಾಕು, ಅಸಾಲ್ಟ್ ಮಾಡ್ಬಿಟ್ರು, ನಮ್ಗೆ ಅದು ಮಾಡ್ಬಿಟ್ರು ಇದು ಮಾಡ್ಬಿಟ್ರು ಅಂತ ಆಬ್ವಿಯಸ್ಲಿ ಗೊತ್ತಾನೆ ಏನೇನು ಮಾಡ್ತಾರೆ ಅಂತ. ಸೊ ಆ ಥರ ಎಲ್ಲ ಮಾಡ್ತಾರೆ ವುಮೆನ್ಸ್ಗಳು, ಗೊತ್ತಿರೋ ಹಾಗೇನೆ. ಸೊ ಅವ್ರದ್ದು ಕೂಡ ತಪ್ಪೇನೆ, ಇವ್ರದ್ದು ಸ್ವಲ್ಪ ಮಟ್ಟಿಗೆ ತಪ್ಪಿರಬಹುದೇನೋ ಗೊತ್ತಿಲ್ಲ ನಮಗೆ. ನಾವೇನು ಪೊಲೀಸ್ ಇನ್ವೆಸ್ಟಿಗೇಟರ್ ಅಲ್ಲ, ಇವ್ರು ಏನೇನು ತಪ್ಪು ಮಾಡಿದ್ರೆ ಅಥವಾ ಏನೇನು ಸರಿ ಮಾಡಿದ್ರೆ ಅಂತ ಹೇಳೋದಕ್ಕೆ. ಒಟ್ಟಿನಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಅಂತೂ ಆಗಿದೆ. ಪೃಥ್ವಿ ಶಾ ಅವ್ರ ಮೇಲೆ ಕಂಪ್ಲೇಂಟ್, ಅವ್ರು ಕೊಟ್ಟರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಎಲ್ಲ ಬ್ಲೇಮ್ ಮಾಡ್ತಿದ್ದಾರೆ ಇವಾಗ. ಸೊ ನೋಡೋಣ ಅಲ್ಟಿಮೇಟ್ಲಿ ಇದೇನು ಆಗುತ್ತೆ ಅಂತ. ಏನೂ ಆಗೋದಿಲ್ಲ, ಎಲ್ಲ ಆರಾಮಾಗೇ ಇರ್ತಾರೆ ಅಷ್ಟೇ, ಪೀಸಾಗಿ ಎಲ್ಲ ಒಳ್ಳೆ ಸೌಂಡ್ ಪಾರ್ಟಿಗಳೇ ಇರ್ತಾರೆ. ಸುಮ್ಮನೆ ಕಿತ್ತಾಡ್ಕೊಂಡು ಅಲ್ಲಿ ಇಲ್ಲಿ ಈ ಥರ ಆಗಿದ್ದಾರೆ ಅಷ್ಟೇ. ಸೊ ಸೆಕೆಂಡ್ನೇ ಮ್ಯಾಟ್ರಿಗೆ ಬರೋದಾಯ್ತು ಅಂತಂದ್ರೆ, ನೆನ್ನೆ ಆಗಿದಂಥ ಸೀನ್ ಇದು. ನೆನ್ನೆ ಟೀಮ್ ಇಂಡಿಯಾ ಮೊದಲನೇ ಸ್ಥಾನಕ್ಕೆ ಹೋಯ್ತು, ಎಲ್ಲ ಫಾರ್ಮೆಟ್ಗಳು ಗೊತ್ತಿರೋದೆ ನಿಮಗೆ. ಸೊ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಅವರ್ಸ್ಗಳಲ್ಲಿ, ವಿತ್ ಇನ್ 5 ಓವರ್ 4-5 ಓವರಲ್ಲಿ ಮತ್ತೆ ಆಸ್ಟ್ರೇಲಿಯಾ ರೀಕ್ಲೈಮ್ ಮಾಡ್ಕೊಂಡ್ಬಿಟ್ರು ಅವರ ಫಸ್ಟ್ ಲಾಟು ಟೆಸ್ಟ್ ಫಾರ್ಮೆಟ್ಲಿ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ಇಂಡಿಯಾ ಫಸ್ಟ್ ಲಾಟಿಗೆ ಬಂದಿತ್ತು, ಮತ್ತೆ ಇವಾಗ ಆಸ್ಟ್ರೇಲಿಯಾ ಫಸ್ಟ್ ಲಾಟಲ್ಲಿದೆ. ಸೊ ಅದು ಹೆಂಗೆ ಮಾಡ್ತು ICC ಅಂತ ನಮಗಂತೂ ಗೊತ್ತಿಲ್ಲ. ಯಾವುದೇ ಮ್ಯಾಚ್ ಈ ಸೈಕಲ್ ಗ್ಯಾಪಲ್ಲಿ ಆಗಲಿಲ್ಲ. ನಾವೇನು ಅಂದ್ಕೊಂಡ್ವಿ ಇಂಡಿಯಾ ಗೆಲ್ತಲ್ವ ಆಸ್ಟ್ರೇಲಿಯಾ ಮೇಲೆ, ಅದಕ್ಕೋಸ್ಕರ ಮೇಲೋಗಿದೆ ಅಂತ ಅಂದ್ಕೊಂಡ್ವಿ. ಯಾವುದೇ ಮ್ಯಾಚ್ ಆಗಲಿಲ್ಲ ಮಧ್ಯದಲ್ಲಿ. ಸೊ ಆಸ್ಟ್ರೇಲಿಯಾ ಅದು ಹೆಂಗೆ ಹೋಗ್ಬಿಟ್ರು ಅಂತ ಗೊತ್ತಿಲ್ಲ ನಮಗೆ ಮೇಲುಗಡೆ. ಸೊ ಆಸ್ಟ್ರೇಲಿಯಾ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇವಾಗ ಫಸ್ಟ್ ಲಾಟ್ನ. ಇವಾಗ ಟೀಮ್ ಇಂಡಿಯಾ 3 ಫಾರ್ಮೆಟ್ಗಳು ಕೂಡ ಫಸ್ಟ್ ಅಲ್ಲ. ಅಪ್ಡೇಟ್ ನಂಬರ್ 3, ಶಾಹಿದ್ ಅಫ್ರೀದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ BCCI ಬಗ್ಗೆ. ನಮ್ಮ BCCI ಪವರ್ನ ಅವರು ಕೂಡ ತಿಳ್ಕೊಂಡಿದ್ದಾರೆ. ಅಸೆ ಪಾಕಿಸ್ತಾನಿ, BCCI ಮುಂದೆ ACC-ನೂ ಇಲ್ಲ, ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದೆ, ಅದು ಏನೂ ಇಲ್ಲ. ICC-ನೂ ಕೂಡ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲು ಕೂಡ ಇಲ್ಲ. BCCI ಏನು ಹೇಳುತ್ತೋ ಅದನ್ನು ಎರಡೂ ಹಮ್ಮಿಕೊಂಡು ಕೇಳಬೇಕು. ಆ ಥರ ಒಂದು ಹೇಳಿದ್ದಾರೆ ಅಂದರೆ ಅವ್ರಿಗೂ ಅರ್ಥ ಆಗಿದೆ. ಇವಾಗ ಏನಾದರೂ ಏಷ್ಯಾ ಕಪ್ಪು ಅದರಲ್ಲಾಗಬೇಕು ಇದರಲ್ಲಾಗಬೇಕು ಅಂತ ಏನಾದ್ರು BCCI ಅನ್ಕೊಂತು ಅಂತಂದರೆ ಅದರಲ್ಲೇ ಆಗುತ್ತೆ. ಅಂದರೆ ಇವಾಗ UAE-ಲಿ ಆಗಬೇಕು ಅಂತ ಅಂದ್ಕೊಂಡ್ರೆ, ಪಾಕಿಸ್ತಾನದಲ್ಲಿ ಬೇಡ ಅಂತಂದರೆ ಅದರಲ್ಲೇ ಆಗುತ್ತೆ, UAE-ಲೇ ಆಗುತ್ತೆ. ಸೊ ಆ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಅದೇನು ಕೊಟ್ಟರು ಅಂತ ಗೊತ್ತಿಲ್ಲ. ಒಂಥರ ನಮ್ಮ ಇಂಡಿಯಾ BCCI ಪವರ್ನ ಒಂಥರ ಆಡಿ ಹೊಗಳಿದ್ದಾರೆ ಅಂತಲೇ ಹೇಳಬೇಕು. BCCI ಮುಂದೆ ಯಾವ ಬೋರ್ಡು ಕೂಡ ಏನೂ ಅಲ್ಲ, ಜೊತೆಗೆ ಇಂಟರ್ನ್ಯಾಷನಲ್ ಬೋರ್ಡ್ಗಳು ಕೂಡ ಏನೂ ಅಲ್ಲ ಅಂತ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದೆ. ನಾವು ಹೇಳ್ತಾ ಇದ್ವಿ, ಅವರು ಕೂಡ ಇವಾಗ ಹೇಳಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 4, BCCI ಟ್ರೆಜರರು ಅಫಿಷಿಯಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ, ಚೇತನ್ ಶರ್ಮಾ ದ ಚೀಫ್ ಸೆಲೆಕ್ಟರ್ನ ಫೈರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಎಲ್ಲ ಸೇರಿಕೊಂಡು BCCI ಸೇರ್ಕೊಂಡು ಅಂದ್ಕೊಂಡಿದ್ಯಂತೆ ಸೆಲೆಕ್ಟರ್ನೇನೋ ಫೈರ್ ಮಾಡಬೇಕು ಅಂತ. ನಾವು ಈ ಥರ ಬೇಜಾರು ನಾಟಕಗಳನ್ನ ನೋಡ್ಬಿಟ್ಟಿದ್ದೀವಿ. ಹಿಂದೆನೇ ಇವ್ರನ್ನ ಸೆಲೆಕ್ಷನ್ ಕಮಿಟಿನೇ ಡಿಸಾಲ್ವ್ ಮಾಡಿದ್ದು, ಶ್ಯಾಕ್ ಮಾಡಿ ಬಿಸಾಕಿದ್ದು, ಮತ್ತೆ ಇವ್ರನ್ನೇ ಚೀಫ್ ಸೆಲೆಕ್ಟರ್ ಆಗಿ ತೊಗೊಂಬಂದಿದ್ದು, ಇವೆಲ್ಲ ಜಾಸ್ತಿ ನಾಟಕಗಳು BCCI-ಯಲ್ಲಿ ನೋಡ್ಬಿಟ್ಟಿದ್ದು ನಾವು. ಸೊ ಇದೇ ನಾಟಕ ಮತ್ತೆ ಏನಾದ್ರು ಕಂಟಿನ್ಯೂ ಆಗುತ್ತಾ ಅಂತ ನನಗೆ ಡೌಟ್ ಹೊಡಿತಿದ್ದೆ ಅಷ್ಟೇ. ಇವ್ರನ್ನ ಶ್ಯಾಕ್ ಮಾಡೋದು ಮತ್ತೆ ಇವ್ರನ್ನ ತೊಗೊಂಬರೋದು, ಈ ಥರ ಏನಾದ್ರು ನಾಟಕ ಕಂಟಿನ್ಯೂ ಆಗುತ್ತಾ, ಅಥವಾ ಒರಿಜಿನಲ್ ಆಗೇ ಅಂದರೆ ಜೆನ್ಯೂನ್ ಆಗಿ ಇವ್ರನ್ನ ಏನಾದರೂ ಶ್ಯಾಕ್ ಮಾಡ್ತಾರ ಅಂದ್ರೆ ಕಿತ್ ಹೋಗಿತಾರ ಅಂತ ಕಾದ್ ನೋಡ್ಬೇಕಷ್ಟೇ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವರು ಇವಾಗ ಟೀಮ್ ಜೊತೆ ಇಲ್ವಂತೆ ಗುರು. ಅಂದ್ರೆ ಶಾಖಾಗಿ ಹೋಗ್ಬಿಡಿ, ಪ್ರಾಕ್ಟೀಸಿಗೆ ಮಾತ್ರ ಬರ್ತಾರಂತೆ. ಪ್ರಾಕ್ಟೀಸ್ ಆದ್ಮೇಲೆ, ಸೊ ಅವ್ರದ್ದು ಒಬ್ವಿಯಸ್ಲಿ ಹೋಮ್ ಟೌನ್ ಆಗಿರೋದ್ರಿಂದ ಇವ್ರು ಡೆಲ್ಲಿಲಿ ಆಡ್ತಾ ಇರೋದ್ರಿಂದ ಅವರು ಈಚೆಗಡೆ ಹೋಗ್ತಾ ಇದಾರಂತೆ. ಸೊ ಅವ್ರ ಫ್ಯಾಮಿಲಿ ಜೊತೆಗೆ ಹೋಗ್ತಿದ್ರಂತೆ ಹೇಳಬೇಕು, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ. ಸೊ ಇವಾಗೇನು ಕೋವಿಡ್ ರೆಸ್ಟ್ರಿಕ್ಷನ್ ಅದು ಇದು ಎಲ್ಲ ಏನೂ ಇಲ್ಲ. ಸೊ ಆದ್ರಿಂದ ಹೋಗ್ತಾ ಇದಾರಂತೆ ಹೇಳ್ಬೇಕು, ಪರ್ಮಿಷನ್ ತೊಗೊಂಡ್ಬಿಟ್ಟು ಹೋಗ್ತಾ ಇದಾರೆ. ಮುಂಚೆ ಎಲ್ಲ ಈ ಥರ ಇತ್ತು, ಬಟ್ ಕೋವಿಡ್ ರೆಸ್ಟ್ರಿಕ್ಷನ್ ಎಲ್ಲ ಬಂದ್ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಬಯೋ ಬಬಲ್ ಹಂಗೆ ಹಿಂಗೆ ಅಂತೆಲ್ಲ